ರೀಸೆಂಟ್ಲಿ ಯಾವುದೋ ಜಿಮ್ ಅಲ್ಲಿ ಮೀಟ್ ಮಾಡಿದ್ರಂತೆ ತಾವಿಬ್ರು. ವಾಟ್ ಇಸ್ ದಟ್? ಹಿಂದಿನ ದಿನ ಸಿಕ್ಕಿದ್ವಿ, ಹಿಂದಿನ ದಿನ ವರ್ಕೌಟ್ ಮಾಡಿದ್ವಿ. ವೆರಿ ಫಿಟ್ ಹಿ ವಾಸ್, ಫ್ಯಾಂಟಾಸ್ಟಿಕ್ ಸ್ಟ್ಯಾಮಿನಾ. ಈವನ್ ಅವತ್ತೂ ಅಷ್ಟೇ, ಅವರು ಸೈಕ್ಲಿಂಗ್ ಮಾಡ್ತಾ ಇದ್ರು ಒಂದು 20-25 ಮಿನಿಟ್ಸು, ನಂತರ ಮೇಲ್ಗಡೆ ವೆಯ್ಟ್ ಟ್ರೈನಿಂಗ್ ಹೋದ್ವಿ. ಅದೇ ಅವ್ರು ನಿಂತ್ಕೊಳ್ಳೋ ಸ್ಟೈಲು, ಅವ್ರ ಆ ಸ್ಟರ್ಡಿನೆಸ್ ಆಗಿರಲಿ, ಆ ಬಟ್ಟೆ ಆಗಿರಲಿ, ಆ ಶಾರ್ಟ್ಸ್ ಆಗಿರಲಿ, ಆಮೇಲೆ ಅವ್ರು ಹಾಕೊಳ್ಳೋ ಶೂಸು, ಅವ್ರ ಮ್ಯಾನರಿಸಮ್ಸು, ಅವ್ರ ಎನರ್ಜಿ. ಸರ್, ನಮಗೆ ಬಂದು ಬಂದು ಅಡ್ವೈಸ್ ಮಾಡೋರು ಸರ್ ಅದು ಇದು ಅಂತ. ಏನೋ ಅಲ್ಲಿ ಸ್ವಲ್ಪ ಸಿಕ್ಕಿದ್ರು ಒಂದಷ್ಟು ಮಾತಾಡೋವು, ಒಂದಷ್ಟು ಹಂಚ್ಕೊಳ್ಳೋವು, ಬೆಟರ್ಮೆಂಟ್ ಆಫ್ ಲೈಫ್ ಆಗಿರ್ಬೋದು, ಆ್ಯಸ್ ಕಸಿನ್ಸ್ ಬೆಟರ್ ಆಗಿ ಹೇಗಿರ್ಬೋದು, ಆ್ಯಸ್ ಕಸಿನ್ಸ್ ಹೇಗಿರ್ಬೋದು, ನಾವು ಯಾವಾಗ ಯಾವಾಗ ಸಿಗಬೇಕು, ಕನೆಕ್ಟ್ ಆಗಬೇಕು. ಐ ರಿಗ್ರೆಟ್, ಇವತ್ತು ನಾನು ಅದನ್ನು ಅನುಭವಿಸ್ತಿರೋ ನೋವು ನನ್ನೊಬ್ಬನಿಗೆ ಗೊತ್ತು, ನನ್ನೊಬ್ಬನಿಗೆ ಗೊತ್ತು. ಅದಕ್ಕೆ ಹೇಳ್ತಿದ್ದೀನಿ, ಹೀರೋಸ್ ದಿನ ಯಾರು ಒಬ್ರಿಗೊಬ್ರಿಗೆ ಮನಸ್ತಾಪ ಇಟ್ಕೋಬೇಡಿ, ಬೇಜಾರು ಮಾಡ್ಕೊಳ್ಳೋದಾಗಲಿ, ಅವರಿಂದ ದೂರ ಇರೋದಾಗಲಿ, ಕಳ್ಕೊಳ್ಳೋದಾಗಲಿ ಮಾಡಬೇಡಿ. ಈ ಥರ ಆಗ್ಬಿಟ್ರೆ ಏನೂ ಮಾಡೋಕ್ಕಾಗಲ್ಲ. ಸರ್, ನಮ್ಗೆ ಯಾರಿಗೂ ಗೊತ್ತಿಲ್ಲ ಇವಾಗ ನಾವು ಎಷ್ಟು ದಿನ ಇರ್ತೀವಿ ಅಂತ. ನನಗಂತೂ ಆ ಹೋಪೇ ಹೋಗ್ಬಿಟ್ಟಿದೆ. ನಾವು ಇಷ್ಟು ವರ್ಷ ಬರ್ತೀವಿ ಸರ್, ನಮ್ಗಳು ಕನಸಾಗಿತ್ತು ಸರ್, ನಾವು ಇಷ್ಟು ವರ್ಷ, ನಾವು ವಯಸ್ಸಾಗುತ್ತೆ ನಮಗೆಲ್ರಿಗೂ, ನಮ್ಮ ಮಕ್ಕಳೆಲ್ಲ ಹಿಂಗಿರ್ತಾರೆ, ನಾವು ಈ ಥರ ಫ್ಯಾಮಿಲಿ ಇರುತ್ತೆ, ನಮ್ದು ಹಿಂಗಾಗುತ್ತೆ ಹಂಗಾಗುತ್ತೆ. ಒನ್ ಆಫ್ ದ ಮೇನ್ ಪಿಲ್ಲರ್ಸ್ ಆಫ್ ದ ಫ್ಯಾಮಿಲಿ ಇಲ್ಲ ಅಂದರೆ ನಮಗೆ ಮಾತ್ರ ಗೊತ್ತು ಸರ್, ನಮಗಾಗ್ತಿರೋ ನೋವು, ನಿಮಗಾಗ್ತಿರೋ ನೋವು ನಿಮಗೆ ಗೊತ್ತು, ನನಗಾಗ್ತಿರೋ ನೋವು ನನಗೆ ಗೊತ್ತು. ಆಗಲೇ ಹೇಳಿದೆ ಇದೇ ಮಾತು, ನಿಮ್ಮನ್ನು ನಾನು ವಹಿಸ್ಬೇಕಾಗಿ ನನಗೆ ಅರ್ಥ ಆಗುತ್ತೆ ನಿಮ್ಮ ಒಂದೊಂದು ಮಾತಲ್ಲಿ, ಅಥವಾ ನಿಮ್ಗೇನು ಫೀಲ್ ಆಗ್ತಿದ್ರು ನನಗೆ ಐ ಕ್ಯಾನ್ ಫೀಲ್. ಸ್ಟಿಲ್ ಎಲ್ಲೊಂದು ಕಡೆ ಅಪ್ಪುವ್ರ ಆದರ್ಶಗಳು, ಒಂದಷ್ಟು ತತ್ವಗಳು, ಮೇ ಬಿ ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಸಾಕಾಗಲ್ಲ, ಎಷ್ಟು ಪ್ರಶ್ನೆಗಳು ಕೇಳಿದ್ರು ಸಾಕಾಗೋದಿಲ್ಲ. ನೀವು ಹೇಳಿದಾಗೆ ಇರೋವರೆಗೂ ಜೀವನದಲ್ಲಿ ಒಳ್ಳೆಯವರಾಗಿರ್ಬೇಕಾಗತ್ತೆ, ನಾಲ್ಕು ಜನಕ್ಕೆ ಸಹಾಯ ಮಾಡಬೇಕಾಗತ್ತೆ, ಇನ್ನಷ್ಟು ಜನಕ್ಕೆ ಸ್ಫೂರ್ತಿ ಆಗಲಿ ಅಂತ ಉದ್ದೇಶ ನಂದ. ಯಾರಿಗೆ ಒಳ್ಳೇದು ಮಾಡೋಕ್ಕಾಗುತ್ತೋ, ಸಹಾಯ ಮಾಡೋಕ್ಕಾಗುತ್ತೋ, ಖುಷಿಯಾಗಿಡೋಕ್ಕಾಗುತ್ತೋ, ಖುಷಿ ಪಡಿಸೋಕ್ಕಾಗುತ್ತೋ ನನಗೆ ಗೊತ್ತಿಲ್ಲ. ದಯವಿಟ್ಟು ಯಾರು ಯಾರಿಗೂ ಬೇಜಾರು ಮಾಡಬೇಡಿ, ನೋವು ಕೊಡಬೇಡಿ, ಆ ದ್ವೇಷ ಅನ್ನೋ ಕರ್ಮನ ತಗೋಬೇಡಿ ದಯವಿಟ್ಟು ಯಾರು. ಅದರಂಥ ಲಾಸ್ ಇನ್ನೊಂದಿಲ್ಲ. ಇವತ್ತು ಎದುರುಗಡೆ ನಿಂತ್ಕೊಂಡು ಒಬ್ಬನ ಶಾಪ ಹಾಕಿ ಬೈಯೋದು ಒಂದೇ, ಅದೇ ಮನುಷ್ಯ ಅಲ್ಲಿ ಅವನು ಹೋಗಾದ್ಮೇಲೆ ಅವನು ಮುಂದೆ ನಿಂತ್ಕೊಂಡು ಕೊರಗಿ ಸಾಯೋದು ಒಂದೇ. ಆ ರಿಗ್ರೆಷನ್ ಇರುತ್ತಲ್ಲ, ಛೇ ನಾನು ಇವನ್ನ ಬೈಬಾರ್ದಾಗಿತ್ತು, ಛೇ ನಾನು ಇವನು ಅನ್ಬಾರ್ದಾಗಿತ್ತು ಅನ್ನೋದು, ಇಟ್ಸ್ ನಾಟ್ ನೀಡೆಡ್. ಈ ಥರ ಲೈಫ್ ಇದೆ ಇಲ್ಲಿ. ಬದುಕೋವ್ರು ಅಂತಲ್ಲ, ಆವಾಗ ಎಷ್ಟೆಷ್ಟೋ ದಿನಗಳು ಬದುಕೋವ್ರು ಅಂತಲ್ಲ, ಇವಾಗ ಎಲ್ಲಿ ಸರ್, ಏನು ಸರ್ ಹೇಳ್ತೀರಾ ನೀವು? ಹೋಗಿ ಸರ್, ಗೊತ್ತಿಲ್ಲ. ದೇವ್ರ ನಂಬಬೇಕು. ನೀವು ಹೇಳಿದ್ರೊಂದು ಮಾತು, ಕೋಪ ಬರ್ತಾ ಇದೆ ಅಂತ ಒಂದು ಮಾತನ್ನು ಹೇಳ್ತಾ ಇದ್ರಿ. ನಿಜವಾಗ್ಲೂ ಬರ್ತದೆ, ಅವರೇ ಬೇಕಿತ್ತಾ? ಏನ್ ಕೇಳ್ಕೋತೀರಾ ಈಗ ದೇವ್ರ ಹತ್ರ? ಏನ್ ಕೇಳ್ಕೋತೀರಾ? ಏನಂತ ಕೇಳ್ತೀರಾ? ಏನಾರ ಇದೆಯಾ ಇಂಥದ್ದು ಕೊಡು ನೀನು ನನಗೆ? ಹೆಂಗೆ ಕೇಳ್ತೀರಾ? ಗೊತ್ತೇ ಇಲ್ವಲ್ಲ, ನೀವು ಅದನ್ನು ಅನುಭವಿಸ್ತೀವೋ ಇಲ್ವೋ ಅನ್ನೋದೇ ಗೊತ್ತಿಲ್ವಲ್ಲ ನಮಗೀಗ. ಇಟ್ಸ್ ಟಫ್. ಲೆಟ್ಸ್ ಫೇಸ್ ಇಟ್ ಅಷ್ಟೇ. ಲೆಟ್ಸ್ ಫೇಸ್ ಇಟ್. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮದು.